ಎಲ್ಲರ ಕನ್ನಡದ ಕಲಿಕೆಯಲ್ಲಿ ಆಡುಗನ್ನಡದ ನೆರವು. ಮೇಲೆ ತಿಳಿಸಿದ ಹಾಗೆ ಶಾಲೆಗೆ ಸೇರುವ ಮಕ್ಕಳಿಗೆ ತಮ್ಮ ಆಡುಗನ್ನಡದಲ್ಲಿ ಸಲೀಸಾಗಿ ಮಾತನಾಡಲು ಗೊತ್ತಿರುತ್ತದೆ. ಎಂದರೆ ಈ ಆಡುಗನ್ನಡದ ವ್ಯಾಕರಣ ಅವರ ಮಿದುಳಿನಲ್ಲಿ ಹೆಚ್ಚು ಕಡಿಮೆ ಪೂರ್ತಿಯಾಗಿ ನೆಲೆಗೊಂಡಿರುತ್ತದೆ. ಅದರ ಪದಗಳನ್ನು ಬಳಸಿ ಹಲವಾರು ಬಗೆಯ ವಾಕ್ಯಗಳನ್ನು ಉಂಟು ಮಾಡಲು ಅವರಿಗೆ ತಿಳಿದಿರುತ್ತದೆ. ಎಂದರೆ ಅದಕ್ಕೆ ಬೇಕಾಗುವ ಕಟ್ಟಲೆಗಳೆಲ್ಲ ಅವರ ಮಿದುಳಿನಲ್ಲಿ ನೆಲೆಗೊಂಡಿರುತ್ತವೆ. ಆದರೆ ಈ ಕಟ್ಟಲೆಗಳೆಲ್ಲ ಅವರ ಮಿದುಳಿನಲ್ಲಿ ತಿಳಿವಿಗೆ ಎಟಕದ ರೂಪದಲ್ಲಿ ಇರುತ್ತವೆ. ಅವನ್ನು ಸಲೀಸಾಗಿ ಅವರು ಬಳಸಬಲ್ಲರು, ಆದರೆ ಅವು ಎಂತಹವೆಂದು ಅವರು ಹೇಳಲಾರರು. ಈ ವ್ಯಾಕರಣಕ್ಕೂ ಶಾಲೆಯಲ್ಲಿ ಅವರು ಕಲಿಯಬೇಕಾಗಿರುವ ಎಲ್ಲರ ಕನ್ನಡದ ವ್ಯಾಕರಣಕ್ಕೂ ನಡುವೆ ಕೆಲವೇ ಕೆಲವು ವ್ಯತ್ಯಾಸಗಳಷ್ಟೇ ಇರುತ್ತವೆ. ಹೆಚ್ಚಿನ ವಿಷಯಗಳಲ್ಲೂ ಅವೆರಡೂ ಒಂದೇ ಆಗಿರುತ್ತವೆ. ಎಲ್ಲರ ಕನ್ನಡದಲ್ಲಿ ಮಾತನಾಡುವುದನ್ನು ಅವರು ತಮ್ಮಲ್ಲಿರುವ ಈ ಆಡು ಕನ್ನಡದ ತಿಳುವಳಿಕೆಯನ್ನು ಬಳಸಿಯೇ ಕಲಿಯಬೇಕಾಗುತ್ತದೆ. ಯಾಕೆಂದರೆ ಅವರ ಮಿದುಳಿನಲ್ಲಿ ಶಾಲೆಗೆ ಸೇರುವ ಹೊತ್ತಿಗೆ ಆಡು ಕನ್ನಡದ ಬಗೆಗಿನ ಒಂದು ಬಗೆಯ ವ್ಯಾಕರಣ ನೆಲೆಗೊಂಡಿರುತ್ತದೆ. ಎಲ್ಲರ ಕನ್ನಡವನ್ನು ಕಲಿಯುವುದೆಂದರೆ ಅದಕ್ಕಿಂತ ತುಸು ಬೇರಾಗಿರುವ ಇನ್ನೊಂದು ಬಗೆಯ ವ್ಯಾಕರಣವನ್ನು ಅವರ ಮಿದುಳಿನಲ್ಲಿ ನೆಲೆಗೊಳಿಸುವುದು. ಈ ಕೆಲಸವನ್ನು ಅವರು ಈಗಲೇ ನೆಲೆಗೊಂಡಿದ್ದ ಆಡುಗನ್ನಡದ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಮಾತ್ರವೇ ನಡೆಸಬಲ್ಲರು. ಇದಲ್ಲದೆ ಶಾಲೆಯಲ್ಲಿ ಎಲ್ಲರ ಕನ್ನಡವನ್ನು ಬಳಸುವ ಮಕ್ಕಳು ಮನೆಗೆ ಹೋದಾಗ ಇಲ್ಲವೇ ಗೆಳೆಯರೊಂದಿಗೆ ಆಡುವಾಗ ತಮ್ಮ ಆಡುಗನ್ನಡಕ್ಕೆ ಮರಳಬೇಕಾಗುತ್ತದೆ. ಹಾಗಾಗಿ ಎಲ್ಲರ ಕನ್ನಡದ ತಿಳಿವು ಅವರ ಮಿದುಳಿನಲ್ಲಿ ಒಂದು ಹೆಚ್ಚಿನ ತಿಳಿವಾಗಿ ನೆಲೆಗೊಳ್ಳಬೇಕಾಗುತ್ತದೆ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಅದನ್ನಾಗಲಿ ಆಡು ಕನ್ನಡದ ತಿಳಿವನ್ನಾಗಲಿ ಬಳಸುವಂತೆ ಅವೆರಡನ್ನು ಒಂದಕ್ಕೊಂದು ಸಂಬಂಧಿಸಿರುವಂತೆ ಇರಿಸಿಕೊಳ್ಳಬೇಕಾಗುತ್ತದೆ. ಈ ಕಾರಣಕ್ಕಾಗಿ ಮನೆಯಲ್ಲಿ ಬಳಸುವ ಆಡು ಕನ್ನಡಕ್ಕೂ ಶಾಲೆಯಲ್ಲಿ ಬಳಸಬೇಕಾಗಿರುವ ಎಲ್ಲರ ಕನ್ನಡಕ್ಕೂ ನಡುವಿರುವ ವ್ಯತ್ಯಾಸಗಳನ್ನು ಅವರು ಗಮನಿಸುವ ಹಾಗೆ ಮಾಡಿದಲ್ಲಿ ಅವರ ಕಲಿಕೆ ಹೆಚ್ಚು ಚೆನ್ನಾಗಿ ಮತ್ತು ಇನ್ನಷ್ಟು ಬೇಗನೆ ಮುಂದುವರಿಯಬಲ್ಲುದು. ಯಾಕೆಂದರೆ ತಮ್ಮಲ್ಲಿರುವ ಆಡು ಕನ್ನಡದ ತಿಳಿವನ್ನು ಎಲ್ಲರ ಕನ್ನಡದ ಕಲಿಕೆಗೆ ಒಂದು ಮೆಟ್ಟಲಾಗಿ ಅವರು ಬಳಸಬಲ್ಲರು. ನೇರವಾಗಿ ಎಲ್ಲರ ಕನ್ನಡವನ್ನು ಕಲಿಯುವುದಕ್ಕಿಂತ ಅವರಿಗೆ ಇದು ಹೆಚ್ಚು ಸುಲಭವಾಗಬಲ್ಲುದು. ಮಕ್ಕಳು ಆಡು ಕನ್ನಡವನ್ನು ಎಲ್ಲರ ಕನ್ನಡದ ಕಲಿಕೆಯಲ್ಲಿ ಒಂದು ಮೆಟ್ಟಲಾಗಿ ಬಳಸುವುದರಿಂದ ಅವರಿಗೆ ಇನ್ನೊಂದು ನೆರವು ಸಿಗುತ್ತದೆ. ಹಾಗೆ ಮಾಡುವುದರಿಂದ ಅವರಿಗೆ ತಮ್ಮ ಆಡು ಕನ್ನಡದ ಮೇಲಿರುವ ಕೀಳರಿಮೆ ಹೋಗುತ್ತದೆ ಮತ್ತು ಕನ್ನಡದಲ್ಲಿ ಎರಡು ಬಗೆಗಳಿದ್ದು ಸಂದರ್ಭಕ್ಕೆ ತಕ್ಕ ಹಾಗೆ ಅವುಗಳಲ್ಲಿ ಒಂದನ್ನು ಆರಿಸಿಕೊಳ್ಳಬೇಕಾಗುತ್ತದೆ ಎಂಬುದರ ಅರಿವು ಅವರಿಗೆ ಚಿಕ್ಕಂದಿಲೇನೇ ಬರುತ್ತದೆ. ಕನ್ನಡದ ಈ ಎರಡು ಬಗೆಗಳನ್ನು ಕುರಿತುಕೊಂಡು ಸಂದರ್ಭಕ್ಕೆ ತಕ್ಕ ಹಾಗೆ ಅವನ್ನು ಜಾಣ್ಮೆಯಿಂದ ಬಳಸುವುದು ಹೇಗೆ ಎಂಬುದೂ ಅವರಿಗೆ ಗೊತ್ತಾಗುತ್ತದೆ. ಇದಲ್ಲದೆ ಅವೆರಡರ ನಡುವೆ ಇರುವ ವ್ಯತ್ಯಾಸವನ್ನು ಈ ರೀತಿ ಗಮನಿಸುತ್ತಿರುವಾಗ ಅವರಿಗೆ ವ್ಯಾಕರಣದ ಎಂದರೆ ಪದಗಳ ಬಳಕೆ, ವಾಕ್ಯಗಳ ಇಟ್ಟಳ ಮೊದಲಾದವುಗಳ ಕುರಿತಾಗಿ ತಿಳಿವು ದೊರಕುತ್ತದೆ ಮತ್ತು ವ್ಯಾಕರಣದಲ್ಲಿ ಕುತೂಹಲವೂ ಉಂಟಾಗುತ್ತದೆ. ಹಾಗಾಗಿ ಈ ರೀತಿ ಮಕ್ಕಳ ಆಡುಗನ್ನಡಕ್ಕೂ ಎಲ್ಲರ ಕನ್ನಡಕ್ಕೂ ನಡುವಿರುವ ವ್ಯತ್ಯಾಸದ ಕಡೆಗೆ ಅವರ ಗಮನವನ್ನು ಸೆಳೆಯುವುದು ಹಲವು ಬಗೆಗಳಲ್ಲಿ ಕಲಿಕೆಗೆ ನೆರವಾಗಬಲ್ಲುದು. ಆದರೆ ಇದನ್ನು ನಡೆಸಬೇಕಿದ್ದಲ್ಲಿ ಕಲಿಸುವವರಿಗೆ ಈ ಎರಡು ಒಳನುಡಿಗಳ ವ್ಯಾಕರಣಗಳು ಎಂತಹವು, ಯಾವ ರೀತಿಯಲ್ಲೆಲ್ಲ ಅವು ಒಂದರಿಂದೊಂದು ಬೇರಾಗಿವೆ ಎಂಬುದರ ತಿಳಿವು ಬೇಕಾಗುತ್ತದೆ. ಉದಾಹರಣೆಗೆ ಎಲ್ಲರ ಕನ್ನಡದಲ್ಲಿ ಬರುವ ಉಲಿಗಳಲ್ಲಿ ಯಾವ ಮಕ್ಕಳ ಆಡುಗನ್ನಡದಲ್ಲಿ ಬರುವುದಿಲ್ಲ ಎಂಬುದನ್ನು ಮತ್ತು ಅಂತಹ ಉಲಿಗಳನ್ನು ಉಲಿಯುವ ಬಗೆ ಹೇಗೆ ಎಂಬುದನ್ನು ಕಲಿಸುವವರು ತಿಳಿದುಕೊಂಡಿದ್ದಲ್ಲಿ ಅವನ್ನು ಮಕ್ಕಳಿಗೆ ಕಲಿಸುವ ಕೆಲಸ ಹೆಚ್ಚು ಸುಲಭವಾಗುತ್ತದೆ. ಆದರೆ ಇಂಥ ಕೆಲಸಗಳನ್ನು ನಡೆಸಬೇಕಿದ್ದಲ್ಲಿ ಅದಕ್ಕಾಗಿ ಶಾಲೆಗೆ ಸೇರುವ ಮಕ್ಕಳ ಆಡು ನುಡಿಗಳಿಗೂ ಎಲ್ಲರ ಕನ್ನಡಕ್ಕೂ ನಡುವೆ ಉಳಿಯರಿಮೆ ಮತ್ತು ವ್ಯಾಕರಣಗಳಲ್ಲಿ ಎಂಥ ವ್ಯತ್ಯಾಸಗಳೆಲ್ಲ ಇವೆ ಎಂಬುದನ್ನು ಕಲಿಸುವವರಿಗೆ ತಿಳಿಸಿಕೊಡುವಂತಹ ಸಂಶೋಧನೆಗಳು ನಡೆದಿರಬೇಕಾಗುತ್ತದೆ. ಇಂತಹ ಕೆಲಸವಿನ್ನೂ ಕನ್ನಡದ ಮಟ್ಟಿಗೆ ಸರಿಯಾಗಿ ನಡೆದಿಲ್ಲ. ಹಾಗಾಗಿ ಇದು ಇವತ್ತು ನುಡಿಯರಿಗರು ನಡೆಸಬೇಕಾಗಿರುವ ಒಂದು ಮುಖ್ಯವಾದ ಕೆಲಸವಾಗಿದೆ. ಹೆಚ್ಚಿನ ಉಲಿಗಳ ಕಲಿಕೆ. ಮೇಲೆ ತಿಳಿಸಿದ ಹಾಗೆ ಮಕ್ಕಳು ಮನೆಯಲ್ಲಿ ಬಳಸುವ ಆಡು ಕನ್ನಡಕ್ಕೂ ಶಾಲೆಯಲ್ಲಿ ಬಳಸಬೇಕಾಗಿರುವ ಎಲ್ಲರ ಕನ್ನಡಕ್ಕೂ ನಡುವೆ ಅವುಗಳಲ್ಲಿ ಬರುವ ಉಲಿಗಳಲ್ಲಿ ವ್ಯತ್ಯಾಸಗಳಿರಬಹುದು. ಉದಾಹರಣೆಗೆ ಎಲ್ಲರ ಕನ್ನಡದಲ್ಲಿ ಬಳಕೆಯಾಗುವ ಸಕಾರ ಮತ್ತು ಷಕಾರಗಳ ನಡುವಿನ ವ್ಯತ್ಯಾಸ ಕೆಲವು ಮಕ್ಕಳ ಆಡುಗನ್ನಡದಲ್ಲಿ ಇಲ್ಲದಿರಬಹುದು. ಹೀಗಿದ್ದಲ್ಲಿ ಆ ಮಕ್ಕಳಿಗೆ ಎಲ್ಲರ ಕನ್ನಡದಲ್ಲಿ ಮಾತನಾಡಬೇಕಾದಾಗ ಇಲ್ಲವೇ ಓದಬೇಕಾದಾಗ ಸಕಾರಕ್ಕಿಂತ ಬೇರಾಗಿರುವಂತೆ ಷಕಾರವನ್ನು ಸರಿಯಾಗಿ ಉಳಿಯಲು ಬಾರದಿರಬಹುದು.
ಸಾಮಾನ್ಯವಾಗಿ ಶಾಲೆಗಳಲ್ಲಿ ಮತ್ತು ಸಮಾಜದಲ್ಲಿ ಇಂತಹ ಮಕ್ಕಳನ್ನು ಹೀನಾಯವಾಗಿ ಕಾಣಲಾಗುತ್ತದೆ. ಶಕಾರವನ್ನು ಸರಿಯಾಗಿ ಆಡಲು ಬಾರದಿರುವುದಕ್ಕೆ ಅವರ ಹುಟ್ಟು ಕಾರಣ ಇಲ್ಲವೇ ಅವರ ನಾಲಿಗೆ ಸರಿಯಾಗಿ ಮೊಗಚುದಿರುವುದು ಇಲ್ಲವೇ ದಪ್ಪವಾಗಿರುವುದು ಕಾರಣ ಎಂದೆಲ್ಲ ಹೇಳಲಾಗುತ್ತಿದೆ. ಆದರೆ ನಿಜಕ್ಕೂ ಮಕ್ಕಳಿಗೆ ಈ ರೀತಿ ಕೆಲವು ಹೆಚ್ಚಿನ ಉಲಿಗಳನ್ನು ಉಳಿಯಲು ಬಾರದಿರುವುದಕ್ಕೆ ಅವರಲ್ಲಿರುವ ಯಾವ ಕೊರತೆಯೂ ಕಾರಣವಲ್ಲ. ತಾಯ್ನುಡಿಯಾಗಿ ಕಲಿತ ತಮ್ಮ ಆಡುನುಡಿಯಲ್ಲಿ ಇಲ್ಲದೇ ಇರುವಂತಹ ಉಲಿಗಳನ್ನು ಆಡಲು ಎಲ್ಲ ಮಕ್ಕಳಿಗೂ ಅವರು ಮೇಲ್ವರ್ಗದವರಿರಲಿ ಕೆಳವರ್ಗದವರಿರಲಿ ಮೊದಲಿಗೆ ತೊಂದರೆ ಎನಿಸುತ್ತದೆ. ಈ ವಿಷಯವನ್ನು ಕಲಿಸುವವರು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಮಕ್ಕಳಲ್ಲಿ ಕೀಳರಿಮೆ ಉಂಟಾಗದ ಹಾಗೆ ಅವರಿಗೆ ಈ ಹೆಚ್ಚಿನ ಉಲಿಗಳನ್ನು ಆಡಲು ಹೇಳಿಕೊಡಬೇಕು. ಸಹಕಾರವನ್ನು ಆಡುವಾಗ ನಾಲಿಗೆಯ ತುದಿ ಅಲ್ಲಿನ ಹಿಂದುಗಡೆ ನಿಲ್ಲುತ್ತದೆ ಮತ್ತು ಶಕಾರವನ್ನು ಆಡುವಾಗ ನಾಲಿಗೆಯ ಅಲಗು ತುದಿಯಿಂದ ತುಸು ಹಿಂದಿರುವ ಭಾಗ ಇನ್ನೂ ತುಸು ಹಿಂದೆ ಎಂದರೆ ಅಂಗುಳಿನ ಹತ್ತಿರ ನಿಲ್ಲುತ್ತದೆ. ಈ ನಾಲಿಗೆಯ ತುದಿ ಇಲ್ಲವೇ ಅಲಗಿಗೂ ಅಂಗುಳಿಗೂ ನಡುವಿರುವ ಜಾಗವನ್ನು ಜೋರಾಗಿ ಉಜ್ಜಿಕೊಂಡು ಉಸಿರು ಹೊರ ಹೋಗುವ ಹಾಗೆ ಮಾಡಿದಲ್ಲಿ ಸ ಇಲ್ಲವೇ ಶ ಎಂಬ ಉಜ್ಜುಲಿ ಕೇಳಿಸುತ್ತದೆ. ಮಕ್ಕಳಿಗೆ ಇದನ್ನು ಹೇಳಿಕೊಡಬೇಕು. ಸಾಲು ಶಾಲು, ಸಾಯಿ ಶಾಯಿ, ಸಾಕು ಶಾಲೆ ಮೊದಲಾದ ಎಲ್ಲರ ಕನ್ನಡದ ಪದಗಳಲ್ಲಿ ಈ ಎರಡು ಉಲಿಗಳು ಹೇಗೆ ಬೇರೆ ಬೇರೆಯಾಗಿ ಕೇಳಿಸುತ್ತವೆ ಎಂಬುದನ್ನು ಅವರಿಗೆ ತೋರಿಸಿಕೊಡಬೇಕು ಮತ್ತು ಅವನ್ನು ಸರಿಯಾಗಿ ಆಡಲು ಕಲಿಸಬೇಕು. ಹೀಗೆ ಮಾಡಿದಲ್ಲಿ ತರಗತಿಯಲ್ಲಿರುವ ಎಲ್ಲ ಮಕ್ಕಳು ಸಕಾರ ಮತ್ತು ಶಕಾರಗಳನ್ನು ಸರಿಯಾಗಿ ಆಡುವ ಹಾಗಾಗಬಲ್ಲರು. ಮೈಸೂರಿನ ಹಲವು ಮಕ್ಕಳಿಗೆ ಹಕಾರವನ್ನು ಉಲಿಯಲು ಗೊತ್ತಿದೆಯಾದರೂ ಅದನ್ನು ಹಾಲು, ಹಲ್ಲಿ, ಅಕ್ಕಿ, ಹುಳಿ ಎಂಬಂತಹ ಯಾವ ಪದಗಳಲ್ಲಿ ಬಳಸಬೇಕು ಮತ್ತು ಆಳು, ಅಲ್ಲಿ, ಅಕ್ಕಿ, ಉಳಿ ಎಂಬಂತಹ ಯಾವ ಪದಗಳಲ್ಲಿ ಬಳಸದಿರಬೇಕು ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ಅವನ್ನು ಸರಿಯಾಗಿ ಬಳಸುವಲ್ಲಿ ತೊಂದರೆ ಕಾಣಿಸುತ್ತದೆ. ಇಲ್ಲೂ ಕೂಡ ಮಕ್ಕಳಲ್ಲಿ ಕೀಳರಿಮೆ ಉಂಟಾಗದ ಹಾಗೆ ಪದಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿಕೊಡಬೇಕು ಮತ್ತು ಅವನ್ನು ಸರಿಯಾಗಿ ಆಡಲು ಕಲಿಸಬೇಕು. ಹೀಗೆ ಮಾಡಿದಲ್ಲಿ ಯಾವ ಮಗುವಿಗೂ ಹಕಾರವಿರುವ ಮತ್ತು ಹಕಾರವಿಲ್ಲದ ಪದಗಳನ್ನು ಸರಿಯಾಗಿ ಆಡಲು ತೊಂದರೆ ಉಂಟಾಗಲಾರದು. ಈ ಮಕ್ಕಳು ಎಲ್ಲರ ಕನ್ನಡದಲ್ಲಿ ಕಾಣಿಸುವ ಹಕಾರವನ್ನು ಸರಿಯಾಗಿ ಹೊರಡಿಸದಿರುವುದಕ್ಕೆ ಅವರ ಆಡುಗನ್ನಡದಲ್ಲಿ ಆ ಉಲಿ ಬಳಕೆಯಾಗದಿರುವುದು ಕಾರಣವಲ್ಲದೆ ಅವರಲ್ಲಿರುವ ಯಾವ ಕೊರತೆಯೂ ಕಾರಣವಲ್ಲ. ಸರಿಯಾಗಿ ಕಲಿಸಿದಲ್ಲಿ ಅವರದನ್ನು ಯಾವ ತೊಂದರೆಯೂ ಇಲ್ಲದೆ ಕಲಿಯಬಲ್ಲರು. ಮೊದಲಿನಿಂದಲೂ ಅದು ಅವರಲ್ಲಿ ಹುಟ್ಟಿನಿಂದಲೇ ಬಂದಿರುವ ಕೊರತೆ ಎಂಬುದಾಗಿ ಕೀಳರಿಮೆಯನ್ನು ಹುಟ್ಟಿಸಿದಲ್ಲಿ ಆಮೇಲೆ ಅವರಿಗೆ ಅದನ್ನು ಕಲಿಯಲು ಆಗುವುದೇ ಇಲ್ಲ. ಮಕ್ಕಳ ಆಡುಕನ್ನಡದಲ್ಲಿಲ್ಲದ ಉಲಿಗಳು ಎಲ್ಲರ ಕನ್ನಡದಲ್ಲಿ ಬರುತ್ತಿವೆ. ಆದರೆ ಅವನ್ನು ಕಲಿಸುವುದಕ್ಕಾಗಿ ಕಲಿಸುವವರು ಹೆಚ್ಚು ತೊಂದರೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅಂಥ ಉಲಿಗಳನ್ನು ಹೊರಡಿಸುವುದು ಹೇಗೆ ಎಂಬುದನ್ನು ಅವರು ತಾವೇ ಮೊದಲು ತಿಳಿದುಕೊಳ್ಳಬೇಕು ಮತ್ತು ಅವನ್ನು ಕಲಿಸುವಾಗ ಮಕ್ಕಳಿಗೂ ಇದನ್ನು ತಿಳಿಸಿ ಬಾಯಿಯೊಳಗೆ ನಾಲಿಗೆ ಹೇಗೆ ಚಲಿಸುತ್ತದೆ ಎಂಬುದನ್ನು ಅವರು ಗಮನಿಸುವ ಹಾಗೆ ಮಾಡಬೇಕು. ಕೆಲವು ಮಕ್ಕಳಿಗೆ ನ ನ ಇಲ್ಲವೇ ಲ ಲಗಳ ನಡುವಿನ ವ್ಯತ್ಯಾಸವನ್ನು ಮಾತಿನಲ್ಲಿ ಕಾಣಿಸಲು ಬರುವುದಿಲ್ಲ. ಅವರ ಆಡುಗನ್ನಡದಲ್ಲಿ ಈ ವ್ಯತ್ಯಾಸ ಇಲ್ಲದಿರುವುದೇ ಇದಕ್ಕೆ ಕಾರಣ. ನಕಾರ ಇಲ್ಲವೇ ಳಕಾರವನ್ನು ಹೊರಡಿಸಬೇಕಿದ್ದಲ್ಲಿ ನಾಲಿಗೆಯ ತುದಿ ಒಳಕ್ಕೆ ಮಡಚಿಕೊಳ್ಳಬೇಕು. ನಕಾರ ಣಕಾರಗಳ ಇಲ್ಲವೇ ಲಕಾರ ಳಕಾರಗಳ ನಡುವಿರುವ ಈ ವ್ಯತ್ಯಾಸ ದಕಾರ ಡಕಾರಗಳ ನಡುವಿರುವ ವ್ಯತ್ಯಾಸದ ಹಾಗೆಯೇ ಇದೆ. ಇದನ್ನು ಮಕ್ಕಳಿಗೆ ತೋರಿಸಿಕೊಟ್ಟಲ್ಲಿ ಅವರು ಸುಲಭವಾಗಿ ನಕಾರವನ್ನು ಇಲ್ಲವೇ ಳಕಾರವನ್ನು ಉಲಿಯಲು ಕಲಿತು ಬಿಡುತ್ತಾರೆ. ಇಲ್ಲಿ ಎರಡು ಮುಖ್ಯ ವಿಷಯಗಳನ್ನು ನಾವು ಗಮನಿಸಬೇಕು. ಮೊದಲನೆಯದಾಗಿ ಎಲ್ಲರ ಕನ್ನಡದಲ್ಲಿ ಬಳಕೆಯಾಗುವ ಉಲಿಗಳನ್ನು ಉಲಿಯುವ ಬಗೆ ಹೇಗೆ ಎಂಬುದನ್ನು ಕಲಿಸುವವರು ಸರಿಯಾಗಿ ತಿಳಿದಿರಬೇಕು ಮತ್ತು ಬೇಕಿದ್ದಲ್ಲಿ ಅದನ್ನು ಮಕ್ಕಳಿಗೆ ತಿಳಿಸಿ ಹೇಳುವುದು ಹೇಗೆ ಎಂಬುದನ್ನೂ ಅವರು ತಿಳಿದಿರಬೇಕು. ಎರಡನೆಯದಾಗಿ ಮಕ್ಕಳಿಗೆ ಎಲ್ಲರ ಕನ್ನಡದಲ್ಲಿ ಬರುವ ಉಲಿಗಳಲ್ಲಿ ಕೆಲವನ್ನು ಉಲಿಯಲು ಬಾರದಿರುವುದಕ್ಕೆ ಅವು ಅವರ ಆಡುನುಡಿಯಲ್ಲಿ ಇಲ್ಲದಿರುವುದು ಕಾರಣವಲ್ಲದೆ ಅವರ ಇಲ್ಲವೇ ಅವರ ನಾಲಿಗೆಯ ಕೊರತೆಯಲ್ಲ ಎಂಬುದನ್ನು ಕಲಿಸುವವರು ತಿಳಿದಿರಬೇಕು. ಯಾವುದಾದರೂ ಒಂದು ತರಗತಿಯಲ್ಲಿ ಕಲಿತಿರುವ ಮಕ್ಕಳಿಗೆ ಅಂತಹ ಉಲಿಗಳನ್ನು ಆಡಲು ತಿಳಿದಿಲ್ಲವಾದರೆ ಅದಕ್ಕೆ ಆ ತರಗತಿಯ ಕಲಿಸುವವರ ಕೊರತೆಯೇ ಕಾರಣವಲ್ಲದೆ ಮಕ್ಕಳ ಕೊರತೆಯಲ್ಲ.